ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಕ್ರಿಕೆಟ್ ಟೆಕ್ಸ್ಟ್ ಬುಕ್ ನ ಡೆಮಾನ್ಸ್ಟ್ರೇಷನ್ ನಡೀತಾ ಇದೆಯೇನೋ ಅಂತ ಅನ್ಸೋದು ಸಹಜ. ಅಷ್ಟೊಂದು ಪರ್ಫೆಕ್ಟ್, ಅಷ್ಟೊಂದು ಪ್ರಿಸೈಸ್. ಹೀಸ್ ಎನ್ ಎಪಿಟೋಮ್ ಆಫ್ ಕಾನ್ಸಂಟ್ರೇಷನ್ ಅಂಡ್ ಅನ್ ಅಡ್ವೊಕೇಟ್ ಆಫ್ ಬ್ಯಾಟಿಂಗ್ ಎಟ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್. ಅಪ್ಪಟ ಬಂಗಾರ ಕಣ್ರಿ. ಎಲ್ಲಕ್ಕಿಂತ ಮಿಗಿಲಾಗಿ ಆತ ಸಹೃದಯ. ಯಾರನ್ನೂ ಹಂಗಿಸದೆ, ಯಾರ ಮನಸ್ಸನ್ನೂ ನೋಯಿಸದೆ ತನ್ನ ಕೆಲಸದಲ್ಲಿ ಮಾತ್ರವೇ ಸದಾ ಶ್ರದ್ಧೆಯಿಂದ ಇರೋ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಆಟಕ್ಕೆ ಒಂದು ವಿಶೇಷ ಸ್ಥಾನ ಕಲ್ಪಿಸಿದಾನೆ ಅಂತ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ಹಿ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್ ಆಸ್ ಎ ಕ್ರಿಕೆಟರ್ ಹೂ ಮೇಡ್ ಎ ಡಿಫರೆನ್ಸ್ ಟು ದ ಗೇಮ್ ಇಟ್ಸೆಲ್ಫ್. ಮಿತ್ರರೇ, ನಮ್ಮ ಯಾವುದೇ ಕೆಲಸದಲ್ಲಿ ನಾವು ರಾಹುಲ್ ದ್ರಾವಿಡ್ನಂತೆನೆ ನಮ್ಮ 100% ಕಮಿಟ್ಮೆಂಟ್ ತೋರಿಸೋದಾದ್ರೆ ನಾವು ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಬಹುದು. ಇದರಲ್ಲಿ ಯಾವುದೇ ಸಂಶಯ ಬೇಡ. ಏಕಚಿತ್ತದಲ್ಲಿ ಕೆಲಸವರಾರು ಮಾಡುವರು, ವಿಚಲಿತರಾಗದೆ ಏಕಚಿತ್ತದಲ್ಲಿ ಕೆಲಸವರಾರು ಮಾಡುವರು. ಅವರೆಲ್ಲರೂ ನಮ್ ದ್ರಾವಿಡನಂತೆ, ಅವರೆಲ್ಲರೂ ನಮ್ ದ್ರಾವಿಡನಂತೆ, ತಮ್ಮನೆ ತಾವು ಮರೆಯುವರು, ತಮ್ಮನೆ ತಾವು ಮರೆಯುವರು. ಚಂಡನು ಎಂದಿಗೂ ಬಲಕ್ಕೆ ಹೊಡೆದವನಲ್ಲ, ಎಲ್ಲೆಯ ಮೀರುವ ತವಕದಿಯಲ್ಲೂ ಎಡವಿ ಬಿದ್ದವನೇ ಅಲ್ಲ. ಎಡಕ್ಕೆ ಬಂದಿಹ ಚಂಡನು ಎಂದಿಗೂ ಬಲಕ್ಕೆ ಹೊಡೆದವನಲ್ಲ, ಎಲ್ಲೆಯ ಮೀರುವ ತವಕದಿಯಲ್ಲೂ ಎಡವಿ ಬಿದ್ದವನೇ ಅಲ್ಲ. ಒಳ್ಳೆಯ ರೀತಿಯ ಆಟವನಾಡುವ ಶಿಸ್ತನು ಒಮ್ಮೆಯೂ ತೊರೆದು, ಒಳ್ಳೆಯ ರೀತಿಯ ಆಟವನಾಡುವ ಶಿಸ್ತನು ಒಮ್ಮೆಯೂ ತೊರೆದು, ಬೇಕಾಬಿಟ್ಟಿ ಆಡುವ ಕ್ರಮವದು ಇವನಿಗೆ ಎಂದಿಗೂ ಬರದು. ವಿಚಲಿತರಾಗದೆ ಏಕಚಿತ್ತದಲ್ಲಿ ಕೆಲಸವರಾರು ಮಾಡುವರು, ವಿಚಲಿತರಾಗದೆ ಏಕಚಿತ್ತದಲ್ಲಿ ಕೆಲಸವರಾರು ಮಾಡುವರು. ಪ್ರಖರತೆ ತನ್ಮಯ ಭಾವವೇ ತುಂಬಿಹುದು, ಮುಂದೆ ಬರುತ್ತಿರುವ ಚಂಡನು ಬಿಟ್ಟು ಮಿಕ್ಕ ಎಲ್ಲವನು ತೊರೆದಿಹುದು. ಆ ಕ್ಷಣದ ಆಟವೇ ಆ ಕ್ಷಣದುಸಿರು ನಮಗೆಂದೇ ಇವನ ಪಾಠ, ಆ ಕ್ಷಣದ ಆಟವೇ ಆ ಕ್ಷಣದುಸಿರು ನಮಗೆಂದೇ ಇವನ ಪಾಠ. ಅಂತೆಯೇ ಎಂತಹ ಅದ್ಭುತ ದೃಶ್ಯ, ಅಂತೆಯೇ
ಕೆಲಸವರಾರು ಮಾಡುವರು. ವಿಚಲಿತರಾಗದೆ ಏಕಚಿತ್ತದಲ್ಲಿ ಕೆಲಸವರಾರು ಮಾಡುವರು. ಅವರೆಲ್ಲರೂ ನಮ್ ದ್ರಾವಿಡನಂತೆ, ಅವರೆಲ್ಲರೂ ರಾಹುಲ್ ದ್ರಾವಿಡನಂತೆ.